ಮತ್ತು ಗುಜರಾತ್ನ ಗಿರ್ ಸೋಮನಾಥನ ಜಗತ್ಪ್ರಸಿದ್ಧ ಪ್ರಾಚಿ ಮಾಧವರಾಯ ದೇವಾಲಯ ಮುಳುಗಡೆ ಹಂತದಲ್ಲಿದೆ. ನೀರು ನುಗ್ಗಿದ ಪರಿಣಾಮ ಭಕ್ತರ ದರ್ಶನಕ್ಕೆ ನಿರ್ಬಂಧ ಹೇರಲಾಗಿದೆ. ದೇಶದಲ್ಲಿ ಗರ್ಭಕಂಟಕದ ಕ್ಯಾನ್ಸರ್ ತಡೆಗಟ್ಟಲು ಸರ್ಕಾರದ ಪ್ರಾಯೋಜಕತ್ವದಲ್ಲಿ ಲಸಿಕೆ ಕಾರ್ಯಕ್ರಮ ನಡೆಸುವಂತೆ ರಾಜ್ಯಸಭಾ ಸದಸ್ಯೆ ಸುಧಾಮೂರ್ತಿ ಆಗ್ರಹಿಸಿದ್ದಾರೆ. ನಿನ್ನೆ ರಾಜ್ಯಸಭೆಯಲ್ಲಿ ರಾಷ್ಟ್ರಪತಿಗಳ ವಂದನಾ ನಿರ್ಣಯದ ಮೇಲಿನ ಚರ್ಚೆ ವೇಳೆ ಮಾತನಾಡಿದ ಸುಧಾಮೂರ್ತಿ ಅವರು, ಗರ್ಭಕಂಠದ ಕ್ಯಾನ್ಸರ್ ತಡೆಗೆ 9-14 ವರ್ಷ ವಯಸ್ಸಿನ ಹೆಣ್ಣು ಮಕ್ಕಳಿಗೆ ಲಸಿಕೆ ನೀಡಲಾಗುತ್ತಿದೆ. ಆದರೆ ಪ್ರಸ್ತುತ ಈ ಲಸಿಕೆಯ ಬೆಲೆ 1400 ರೂಪಾಯಿ ಇದೆ. ಸರ್ಕಾರ ಮಧ್ಯಪ್ರವೇಶಿಸಿ ಲಸಿಕೆಯ ಬೆಲೆ 700-800 ಇಳಿಕೆ ಮಾಡಿದರೆ ಅನೇಕರಿಗೆ ಇದು ಸಹಾಯವಾಗಲಿದೆ. ಇನ್ನು ಪ್ರವಾಸೋದ್ಯಮದ ಬಗ್ಗೆಯೂ ಮಾತನಾಡಿದ ಸುಧಾಮೂರ್ತಿ ಅವರು, ಭಾರತದ 42 ಜಾಗಗಳನ್ನು ಯುನೆಸ್ಕೋ ವಿಶ್ವ ಪಾರಂಪರಿಕ ಸ್ಥಾನ ಅಂತ ಗುರುತಿಸಿದೆ. ಅವುಗಳ ಕಡೆ ಗಮನಹರಿಸಿ ಉತ್ತೇಜಿಸಬೇಕು ಅಂತ ಹೇಳಿದರು. But children will never get another mother. Mother plays an important role. And cervical cancers are more in the later part of life. So I request that our government should look into this matter. And they have handled a very big vaccination drive during COVID. So this may not be very difficult if you can vaccinate our girls in the teenage 9-14. This is my first point. Who has developed the vaccine? This vaccination is developed in the West for a long time, sir. It is already given for the last 20 years. I tried one batch in my time 10 years back with government of Tamil Nadu, with K. Shanta, the director of the Adyar Cancer Institute. It worked very well. So it is not expensive, I'm sure. You know, today it's 1,400 rupees for a person like us who are in the field. But if the government intervenes and negotiates, it can be, and it's any business is a win-win situation. He also should make certain money, but you can bring it to 700-800 rupees, and we have such a long. ಸರ್ಕಾರದ ಗ್ಯಾರಂಟಿ ಯೋಜನೆಯಿಂದ ಮಾಶಾಸನಕ್ಕೆ ಕತ್ರಿ ಬಿತ್ತ ಅನ್ನೋ ಸಂದೇಹ ಮೂಡ್ತಾ ಇದೆ. ಒಂದು ವರ್ಷದಿಂದ ಹಿರಿಯ ನಾಗರಿಕರ ಮತ್ತು ವಿಕಲಚೇತನರ ಮಾಶಾಸನ ಸರಿಯಾಗಿ ಬರ್ತಾ ಇಲ್ಲ. ಯಾದಗಿರಿ ಜಿಲ್ಲೆಯ ಶಹಾಪುರ ತಾಲೂಕಿನ ಬೂದನೂರ ಗ್ರಾಮದ 50 ಅಧಿಕ ಜನರಿಗೆ ಇನ್ನೂ ಮಾಶಾಸನ ಬಂದಿಲ್ವಂತೆ. ಗ್ಯಾರಂಟಿ ಹಣ ಕೊಟ್ಟು ನಮ್ಮ ಪಿಂಚಣಿ ಬಂದ್ ಮಾಡಿದ್ದಾರೆ ಅಂತ ಹಿರಿಯ ಜೀವಗಳು ಹಿಡಿ ಶಾಪ ಹಾಕ್ತಾ ಇವೆ. ಕೆಲವರಿಗೆ 2022 ಡಿಸೆಂಬರ್ನಿಂದ ಮಾಶಾಸನ ಬಂದೇ ಇಲ್ಲ. ಇನ್ನೂ ಕೆಲವೊಬ್ಬರಿಗೆ 2023 ಮಾರ್ಚ್ನಿಂದ ಮಾಶಾಸನ ಬಂದಿಲ್ಲ ಅಂತ ಅಸಮಾಧಾನವನ್ನು ಹೊರಹಾಕಿದ್ದಾರೆ. ಚಾಮರಾಜನಗರ ನಗರಸಭೆ ವ್ಯಾಪ್ತಿಯಲ್ಲಿ ಇಂದಿನಿಂದ 3 ದಿನಗಳ ಕಾಲ ಕಾವೇರಿ ಕುಡಿಯುವ ನೀರು ಸರಬರಾಜಿನಲ್ಲಿ ವ್ಯತ್ಯಯವಾಗಲಿದೆ. ಕಾವೇರಿ ನದಿ ಬಳಿ ಇರುವ ಕುಡಿಯುವ ನೀರು ಸರಬರಾಜು ಪಂಪು ಕೇಂದ್ರದಲ್ಲಿ ಹೊಸದಾಗಿ ಜಾಕ್ ವೆಲ್ ಪೈಪ್ಲೈನ್ ಕಾಮಗಾರಿ ಮಾಡುತ್ತಿರುವ ಹಿನ್ನೆಲೆಯಲ್ಲಿ 3 ದಿನ ಕಾವೇರಿ ಕುಡಿಯುವ ನೀರು ಸರಬರಾಜು ಇರುವುದಿಲ್ಲ ಅಂತ ನಗರಸಭೆ ಆಯುಕ್ತರಾದ ಎಸ್ವಿ ರಾಮದಾಸ್ ತಿಳಿಸಿದ್ದಾರೆ. ಪತ್ರಕರ್ತರು ಸಾಕ್ತಾ ಇದ್ದ ಜಾರಿನ ಕೆಳಗೆ ನಾಡಬಾಂಬ್ ಸ್ಫೋಟವಾಗಿರುವಂತಹ ಘಟನೆ ಕಾರವಾರದ ಜೊಯ್ಡಾ ತಾಲೂಕಿನ ಗುಂದ ಗ್ರಾಮದ ಬಳಿಯಲ್ಲಿ ನಡೆದಿದೆ. ಕಾಡು ಪ್ರಾಣಿ ಬೇಟೆಗೆ ಉಪಯೋಗಿಸ್ತಾ ಇದ್ದ ನಾಡಬಾಂಬ್ ಕಾರ್ನ ಟೈರ್ಗೆ ಸಿಕ್ಕಿ ಬ್ಲಾಸ್ಟ್ ಆಗಿದೆ. ಸ್ಥಳಕ್ಕೆ ಪೊಲೀಸರು ಭೇಟಿ ನೀಡಿ ಪರಿಶೀಲನೆಯನ್ನು ಮಾಡಿದ್ದಾರೆ. ಸದ್ಯ ಅದೃಷ್ಟವಶಾತ್ ಯಾವುದೇ ಪ್ರಾಣಹಾನಿ ಸಂಭವಿಸಿಲ್ಲ. ವಾರ್ತಾ ಇಲಾಖೆ ಆಯುಕ್ತರಾಗಿ ಹೇಮಂತ ನಿಂಬಾಳ್ಕರ್ ಮರು ನೇಮಕಗೊಂಡಿದ್ದಾರೆ. ಪತ್ನಿ ಅಂಜಲಿ ನಿಂಬಾಳ್ಕರ್ ಲೋಕಸಭೆ ಚುನಾವಣೆಗೆ ಸ್ಪರ್ಧೆ ಹಿನ್ನೆಲೆ ಹಾಗೂ ಬಿಜೆಪಿ ನೀಡಿದ ದೂರಿನ ಮೇರೆಗೆ ಹೇಮಂತ ನಿಂಬಾಳ್ಕರ್ ವರ್ಗಾವಣೆಯಾಗಿತ್ತು. ಇದೀಗ ಮತ್ತೆ ಅದೇ ಜಾಗಕ್ಕೆ ಮರು ನೇಮಕಾತಿ ಮಾಡಿ ಸರ್ಕಾರ ಆದೇಶ ಹೊರಡಿಸಿದೆ. ರಾಜ್ಯದ ಐಪಿಎಸ್ ಅಧಿಕಾರಿಗಳ ವರ್ಗಾವಣೆ ಮಾಡಿ ಸರ್ಕಾರ ಆದೇಶ ಹೊರಡಿಸಲಾಗಿದೆ. 25 ಐಪಿಎಸ್ ಅಧಿಕಾರಿಗಳನ್ನು ವರ್ಗಾವಣೆ ಮಾಡಲಾಗಿದೆ. ಐಜಿಪಿ ಕೇಂದ್ರ ವಲಯಕ್ಕೆ ಲಾಬುರಾಮ್, ಐಜಿಪಿ ಹೆಡ್ ಕ್ವಾರ್ಟರ್ಸ್ಗೆ ಬಿಆರ್ ರವಿಕಾಂತೇಗೌಡ, ಐಎಸ್ಪಿ ಐಜಿಪಿಯಾಗಿ ಡಾಕ್ಟರ್ ಕೆ ತ್ಯಾಗರಾಜನ್, ಹುಬ್ಬಳ್ಳಿ ಧಾರವಾಡ ಪೊಲೀಸ್ ಕಮಿಷನರ್ ಆಗಿ ಎನ್ ಕೆ ಶಶಿಕುಮಾರ್, ದಾವಣಗೆರೆ ಪೂರ್ವ ವಲಯದ ಡಿಜಿಪಿಯಾಗಿ ಬಿ ರಮೇಶ್, ಮೈಸೂರು ನಗರ ಪೊಲೀಸ್ ಆಯುಕ್ತರಾಗಿ ಸೀಮಾ ಲಾಟ್ಕರ್, ಬೆಂಗಳೂರು ಗ್ರಾಮಾಂತರ ಎಸ್ಪಿಯಾಗಿ ಸಿ ಕೆ ಬಾಬಾ, ಮೈಸೂರು ಜಿಲ್ಲಾ ಎಸ್ಪಿಯಾಗಿ ಎನ್ ವಿಷ್ಣುವರ್ಧನ್, ಆಗ್ನೇಯ ವಿಭಾಗ ಡಿಸಿಪಿಯಾಗಿ ಸಾರಾ ಫಾತಿಮಾ ಸೇರಿದಂತೆ ಅನೇಕರನ್ನ ನೇಮಕ ಮಾಡಿ ಸರ್ಕಾರ ಆದೇಶ ಹೊರಡಿಸಿದೆ. ರೀಲ್ಸ್ ಮಾಡೋಕೆ ಅರೆಬರೆ ಬಟ್ಟೆಯಲ್ಲಿ ಬಸ್ ಸ್ಟ್ಯಾಂಡ್ಗೆ ಬಂದಿದ್ದ ಯುವಕನಿಗೆ ಪೊಲೀಸರು ಬಿಸಿಯನ್ನು ಬಿಡಿಸಿದ್ದಾರೆ. ಬೆಳಗಾವಿಯ ಅಥಣಿ ತಾಲೂಕಿನ ಶಿನಾಳ ಗ್ರಾಮದ ಬಾಳೇಶ್ ದುರ್ಗಿ ಎಂಬ ಯುವಕನ ರೀಲ್ಸ್ ಹುಚ್ಚಾಟಕ್ಕೆ ಪೊಲೀಸರು ಬ್ರೇಕ್ ಹಾಕಿದ್ದಾರೆ. ಹುಡುಗಿರು ನೋಡಬೇಕು ಅಂತೇಳಿ ಶರ್ಟ್ ಹಾಕದೆ ಅರೆಬರೆ ಬಟ್ಟೆಯಲ್ಲಿ ಬಸ್ ಸ್ಟ್ಯಾಂಡ್ನಲ್ಲಿ ಯುವಕ ಪೋಸ್ ಕೊಟ್ಟಿದ್ದ. ಸದ್ಯ ಆತನನ್ನ ಠಾಣೆಗೆ ಕರೆತಂದು ಪೊಲೀಸರು ಬುದ್ಧಿಯನ್ನು ಕಲಿಸಿದ್ದಾರೆ. ಇನ್ನು ತನ್ನ ತಪ್ಪು ಅರಿತ ಯುವಕ, ನಾನು ತಪ್ಪು ಮಾಡಿದ್ದೀನಿ, ಇನ್ಯಾರು ಈ ರೀತಿ ಮಾಡಬೇಡಿ ಅಂತೇಳಿ ಇನ್ಸ್ಟಾಗ್ರಾಮ್ ಪೇಜಲ್ಲಿ ಹಾಕೊಂಡಿದ್ದಾನೆ.
ಸರಣಿ ಬಸ್ ಸ್ಟ್ಯಾಂಡಲ್ಲಿ ಅರ್ಬಿಕಾದ ಲೇಡೀಸ್ ಹುಡುಗಿಯರ ಮುಂದೆ ಎಲ್ಲ ನೋಡ್ಲಿಕ್ಕೆ ವಿಡಿಯೋ ಮಾಡಿದ್ನಿ. ಆ ಥರ ಮಾಡಿದ್ಕಾಯಿ ನನ್ನ ಕಡೆ ತಪ್ಪಾಗೈತಿ. ಇನ್ನೊಮ್ಮೆ ಆ ಥರ ವಿಡಿಯೋ ಅಂದು ಮಾಡಂಗಿಲ್ಲ, ಯಾರು ನೀವು ಕೂಡ ಮಾಡಬೇಡ್ರಿ. ಕೊಪ್ಪಳದ ಅಂಜನಾದ್ರಿ ಬೆಟ್ಟದ ಆಂಜನೇಯ ದೇಗುಲದ ಹುಂಡಿ ಎಣಿಕೆ ಕಾರ್ಯ ನಡೆದಿದೆ. ಹುಂಡಿಯಲ್ಲಿ 32,95,000 ರೂಪಾಯಿ ಸಂಗ್ರಹ ಆಗಿದೆ. ಇದರಲ್ಲಿ ವಿದೇಶಿ ಹಣವೂ ಇದೆ. ಸೌತ್ ಆಫ್ರಿಕಾ, ಅಮೆರಿಕಾ, ಸೌದಿ ಅರೇಬಿಯಾ, ಥೈಲ್ಯಾಂಡ್, ಇಟಲಿ, ಓಮನ್, ಯುಕೆ, ನೇಪಾಳದ ಕರೆನ್ಸಿಯೂ ಸೇರಿದೆ. 42 ದಿನಗಳಲ್ಲಿ ಸಂಗ್ರಹವಾದ ಭಕ್ತರ ಕಾಣಿಕೆ ಇದು. ಕಳೆದ ಬಾರಿ 30,21,000 ರೂಪಾಯಿ ಸಂಗ್ರಹವಾಗಿತ್ತು. ದೇಶದ ಖ್ಯಾತ ಉದ್ಯಮಿ, ಸಮಾಜ ಸೇವೆಯಲ್ಲಿ ಸದಾ ಮೊದಲಿಗರು ಮುಖೇಶ್ ಅಂಬಾನಿ ಕುಟುಂಬ. ಅಂಬಾನಿ ಕುಟುಂಬದಲ್ಲಿ ಈಗ ಅನಂತ್ ಅಂಬಾನಿ, ರಾಧಿಕಾ ಮರ್ಚೆಂಟ್ ಮದುವೆ ಸಂಭ್ರಮ. ಜುಲೈ 12ಕ್ಕೆ ಈ ಅದ್ದೂರಿ ಮದುವೆಗೆ ಎಲ್ಲಾ ಸಿದ್ಧತೆಗಳು ಆಗ್ತಾ ಇದೆ. ಇದರ ಜೊತೆಗೆ ಮುಖೇಶ್ ಅಂಬಾನಿ ಮತ್ತು ನೀತಾ ಅಂಬಾನಿ ಬಡ ಕುಟುಂಬದ ನೂರಾರು ಜೋಡಿಗಳಿಗೆ ಸಾಮೂಹಿಕ ವಿವಾಹ ನಡೆಸಿ ಶುಭ ಹಾರೈಸಿದರು. ಮಹಾರಾಷ್ಟ್ರದ ಪಾಲ್ಘರ್ನಲ್ಲಿ ನೀತಾ ಅಂಬಾನಿ, ಮುಖೇಶ್ ಅಂಬಾನಿ ಕುಟುಂಬ ಸಾಮೂಹಿಕ ವಿವಾಹದಲ್ಲಿ ಪಾಲ್ಗೊಂಡಿತು. 100ಕ್ಕೂ ಹೆಚ್ಚು ಜೋಡಿಗಳಿಗೆ ರೇಷ್ಮೆ ಸೀರೆ, ರೇಷ್ಮೆ ವಸ್ತ್ರ, ಚಿನ್ನದ ತಾಳಿ, ಬೆಳ್ಳಿ ಕಾಲುಂಗುರವನ್ನು ನೀಡಿ ಮದುವೆ ಮಾಡಿಸಿದರು. ಒಮ್ಮೊಮ್ಮೆ ಪ್ರಾಣಿಗಳು ತೋರುವ ವರ್ತನೆ ನಿಜಕ್ಕೂ ಅಚ್ಚರಿಯನ್ನ ಮೂಡಿಸ್ತವೆ. ಕೆಲವೊಂದು ಸಲ ಪ್ರಾಣಿಗಳು ಥೇಟ್ ಮನುಷ್ಯರಂತೆಯೇ ವರ್ತಿಸ್ತವೆ. ಅದರಲ್ಲೂ ಈ ಚಿಂಪಾಂಜಿಗಳಿಗೆ ಮನುಷ್ಯರಿಗೆ ಹಲವು ಹೋಲಿಕೆಗಳಿದ್ದು ಅವುಗಳ ಥೇಟ್ ಮನುಷ್ಯರಂತೆಯೇ ವರ್ತಿಸ್ತವೆ. ಇದಕ್ಕೆ ಸೂಕ್ತ ನಿದರ್ಶನದಂತಿರುವ ವಿಡಿಯೋವೊಂದು ಈಗ ಸಿಕ್ಕಾಪಟ್ಟೆ ವೈರಲ್ ಆಗಿದ್ದು, ಚಿಂಪಾಂಜಿಯೊಂದು ಮನುಷ್ಯರಂತೆ ಇನ್ಸ್ಟಾಗ್ರಾಮ್ ಬಳಕೆ ಮಾಡುವುದನ್ನು ಕಂಡು ನೆಟ್ಟಿಗರು ಶಾಕ್ ಆಗಿದ್ದಾರೆ. ಟಿ20 ವಿಶ್ವಕಪ್ ಚಾಂಪಿಯನ್ಸ್ ಟೀಮ್ ಇಂಡಿಯಾ ಇವತ್ತು ಭಾರತಕ್ಕೆ ಆಗಮಿಸಲಿದೆ. ಬ್ರಿಡ್ಜ್ ಟೌನ್ನಿಂದ ವಿಶೇಷ ವಿಮಾನದಲ್ಲಿ ಆಗಮಿಸಲಿರುವಂತಹ ಟೀಂ ಇಂಡಿಯಾ ಆಟಗಾರರು, ಕೋಚ್, ಸಹಾಯಕ ಸಿಬ್ಬಂದಿ ಸೇರಿದಂತೆ ಒಟ್ಟು 70ಕ್ಕೂ ಅಧಿಕ ಜನರು ಭಾರತಕ್ಕೆ ಬಂದಿಳಿಯಲಿದ್ದಾರೆ. ಸಂಜೆ 7:45 ಸುಮಾರಿಗೆ ವಿಶೇಷ ವಿಮಾನ ದೆಹಲಿ ತಲುಪಲಿದೆ. ವಿಶ್ವಕಪ್ ಪಂದ್ಯಾವಳಿ ಮುಗಿದ ಬಳಿಕ ಟೀಂ ಇಂಡಿಯಾ ನ್ಯೂಯಾರ್ಕ್ಗೆ ತೆರಳಿ ಅಲ್ಲಿಂದ ಎಮಿರೇಟ್ಸ್ ವಿಮಾನದಲ್ಲಿ ಭಾರತಕ್ಕೆ ಆಗಮಿಸಬೇಕಾಗಿತ್ತು. ಆದರೆ ಬೆರಿಲ್ ಚಂಡಮಾರುತದ ಕಾರಣ ವಿಮಾನ ನಿಲ್ದಾಣಗಳು ಬಂದ್ ಆಗಿದ್ದರಿಂದ ಟೀಂ ಇಂಡಿಯಾ 2 ದಿನಗಳ ಕಾಲ ಬ್ರಿಡ್ಜ್ ಟೌನ್ನಲ್ಲೇ ಉಳಿಬೇಕಾದ ಪರಿಸ್ಥಿತಿ ಬಂತು. ದೆಹಲಿಗೆ ಆಗಮಿಸಿದ ಬಳಿಕ ನಾಳೆ ಟೀಂ ಇಂಡಿಯಾ ಪ್ರಧಾನಿ ಮೋದಿ ಭೇಟಿಯಾಗುವಂತಹ ಸಾಧ್ಯತೆ ಇದೆ. ತಮ್ಮ ನಿವಾಸದಲ್ಲಿ ಟೀಂ ಇಂಡಿಯಾಗೆ ಔತಣಕೂಟ ಏರ್ಪಡಿಸಿರುವಂತಹ ಪ್ರಧಾನಿ ಆಟಗಾರರನ್ನ ಸನ್ಮಾನಿಸಲಿದ್ದಾರೆ ಅಂತ ಹೇಳಲಾಗಿದೆ. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ.